ಬೇಡ ಹೇಳೋದು ಯಾರು ಡೈರೆಕ್ಟರ್ಗಳು ಅಂತ. ಕೆಲವು ಡೈರೆಕ್ಟರ್ಸ್ಗಳಿಗೆ ಫುಲ್ ಬಾಟ್ಲ್ ತಂದು ಕೊಟ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ಳೋದು, ದುಡ್ಡೇ ಕೊಡ್ತಾ ಇರಲಿಲ್ಲ. ಬಟ್ ಎಂಥ ಡೈರೆಕ್ಟರ್ಸ್, ಹೈ ಕ್ಲಾಸ್ ಅವರುಗಳು ಮಾಡ್ತಾರೆ ಅಂದರೆ ಅದೊಂದು ಖುಷಿನೇ ಖುಷಿ. ಅಲ್ಲ ಸುಬ್ಬು, 50 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿ ಇನ್ನೂ 2 ತಿಂಗಳು ಕೂಡ ಆಗಿಲ್ಲ, ತಿರ್ಗಾ ಯಾಕೆ ಹೇಳ್ತಾನೆ? ಇನ್ನೊಂದೇನಪ್ಪ ಅಂತಂದರೆ ಚಂಬಲ್ ಕಣವೆ ಅದು ತುಂಬ. ಆ್ಯಕ್ಚುಲಿ ಈಗ ವೀರಪ್ಪನ್ನು ಹಿಡಿದಿದ್ದು ರಾಜ್ಕುಮಾರ್ನ, ಆವಾಗ ಚಂಬಲಲ್ಲೇ ಕಿಡ್ನ್ಯಾಪ್ ಮಾಡಬೇಕು ಅನ್ನೋ ಸ್ಕೆಚ್ ಆಗಿತ್ತು. ಏನಪ್ಪ ಅಂತಂದರೆ ಇವರು ಚಂಬಲಲ್ಲಿ ನಮ್ಮ ಸಿಪಾಯಿ ರಾಮು ಪಿಕ್ಚರು ಶೂಟಿಂಗು, ಅದು ಚಂಬಲ್ ಕಣವೆನಲ್ಲಿ ಶೂಟಿಂಗು. ಇವೆಲ್ಲ ನಮ್ಮ ತಂದೆ ಹೇಳ್ತಾ ಇದ್ದಿದ್ದು ಒಂದು ಅನುಭವ ನಮಗೆ ಗೊತ್ತಿರೋದು. ಸೊ ಚಂಬಲ್ ಕಣವೆನಲ್ಲಿ ಶೂಟಿಂಗ್ ಮಾಡ್ತಾ ಇದ್ರಂತೆ. ಆವಾಗ ಎಲ್ಲರೂ ಸುಮಾರು ಜನ, ಒಂದು 60-70 ಜನ ಇರೋರು ಸೆಟ್ಟಲ್ಲಿ. ಸೊ ಬೆಳಗ್ಗೆ ನೋಡಿ ಅಷ್ಟೊತ್ತಿಗೆ 20 ಜನ ಆಗ್ಬಿಡೋರು ಶೂಟಿಂಗ್ ಟೀಮಲ್ಲಿ. ನೆಕ್ಸ್ಟ್ ಡೇಗೇನೆ ಏನು ಇಷ್ಟೊಂದು ಜನ ಕಮ್ಮಿ ಆಗ್ಬಿಟ್ಟಿದ್ರಲ್ಲ, ಅದು ಏನಾಗುತ್ತೆ, ಅವರು ಶೂಟಿಂಗ್ ಮಾಡ್ತಾ ಮಾಡ್ತಾ ಅವ್ರು ಇವರು ಎಲ್ಲ ಬಂದಿರ್ತಾರಲ್ಲ, ಸೊ ಅವರು ಇರೋರು ಡೆಕಾಯಿತ್ರ ಪಿಕ್ಚರ್ ಅದು, ಅವ್ರನ್ನು ಸೆಟ್ಟಿಗೆ ನಿಲ್ಸ್ಕೊಂಬಿಟ್ಟಿರೋರು, ಅವರು ಜೊತೆಗಿರೋರು, ಬೈಯಂಗಿಲ್ಲ ಒಡೆಯಂಗಿಲ್ಲ. ಅವರು ಪೊಲೀಸವ್ರು ಹೇಳ್ಬಿಟ್ರು, ನೀವು ಯಾವುದೇ ಕಾರಣಕ್ಕೂ ಹಿಂದಿ ಒಂದು ಮಾತಾಡಬೇಡಿ, ಹಿಂದಿ ಮಾತಾಡಬೇಡಿ, ಕನ್ನಡದಲ್ಲೇ ಮಾತಾಡಿ, ನೀವು ಯಾರ ಹತ್ರನೂ ರಿಯಾಕ್ಟೇ ಮಾಡಬೇಡಿ. ಯಾಕೆಂದರೆ ಇದು ಹೆಂಗಿರುತ್ತೆ ಅಂದರೆ ನಿಮಗೆ ಯಾವ ಟೈಮಲ್ಲಿ ಏನು ಶೂಟ್ ಮಾಡ್ತಾರೆ, ಯಾರಿಗೆ ಶೂಟ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಅಷ್ಟು ರಿಸ್ಕಲ್ಲಿ ನೀವು ಇರಬೇಕು, ನಿಮ್ಮನ್ನು ನಿಮಗೆ ಏನು ಮಾಡಿದ್ರೆ ರೀತಿ ನಾವು ನೋಡ್ಕೋತೀವಿ, ಆದರೂ ನಿಮ್ಮ ರಿಸ್ಕಲ್ಲಿ ನೀವಿರಿ. ನೀವು ಯಾರು ಹಿಂದಿ ಮಾತಾಡಬಾರ್ದು ಅವ್ರಿಗೆ, ಯಾಕಂದರೆ ಹಿಂದಿ ಮಾತಾಡ್ಬಿಟ್ರೆ ಕಷ್ಟ, ಅವ್ರಿಗೆ ಕರ್ಕೊಂಡೋಗ್ಬಿಡ್ತಾರೆ ಇಲ್ಲ ಸಾಯಿಸ್ಬಿಡ್ತಾರೆ ಅನ್ನೋದು ಒಂದು ಇದಿತ್ತು. ಸೊ ಹಾಗಾಗಿ ಇವರು ಹೆದರ್ಕೊಂಡು ಆ ಶೂಟಿಂಗ್ ಮಾಡಿದ್ರಂತೆ. ಯಾವಾಗಲೂ ನಮ್ಮ ತಂದೆ ಹೇಳ್ತಾ ಇರ್ತಾರೆ, ಪಕ್ಕದಲ್ಲೇ ಡೆಕಾಯ್ತಿದ್ದಾನೆ ಅಂತಂದರೆ, ಅವನು 20-30 ಮರ್ಡರ್ ಮಾಡಿದ್ದಾನೆ, ಅವನು ಇವ್ರ ಪಕ್ಕದಲ್ಲೇ ನಿಂತ್ಕೊಳ್ಳೋನಂತೆ, ನಡ್ಕ ನಡ್ಕ ಫುಲ್ ಆ ಥರ ಎಲ್ಲ ಆಗಿದೆ. ಆವಾಗ ಒಂದು ಸರಿ ಏನಾಯ್ತಂತೆ, ಇವತ್ತು ಯಾಕೋ ಇಷ್ಟು ಜನ ಕಮ್ಮಿ ಬಂದುಬಿಟ್ಟಿದಾರಲ್ಲ ಅಂತಂದರೆ, ಆವಾಗ ನೋಡಿದ್ರೆ 50-60 ಜನನ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ಏನಪ್ಪ ಅಂದರೆ ಅವರೆಲ್ಲ ರಾಜ್ಕುಮಾರ್ ಅವ್ರನ್ನ ಕಿಡ್ನ್ಯಾಪ್ ಮಾಡಬೇಕು, ರಾಜ್ಕುಮಾರು, ಆಮೇಲೆ ತೂಗ್ದೀಪಿ ಶ್ರೀನಿವಾಸ್. ತೂಗ್ದೀಪಿ ಶ್ರೀನಿವಾಸ್ ಅವರು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದು ನಮ್ಮ ತಂದೆಯವರು ಒಂದು ಯಾವುದೋ ಒಂದು ಹಿಂದಿ ಪಿಕ್ಚರ್ ಇತ್ತಂತೆ, ಇವರೆಲ್ಲ ಮಡ್ರಾಸಲ್ಲೇ ಇದ್ದರು ಆವಾಗ. ಆವಾಗ ನಮ್ಮ ತಂದೆ ಇದ್ದವರು ದಿನಾನೂ ಆ ಪಿಕ್ಚರ್ ನೋಡ್ಕೊಂಡು ಬರಬೇಕು, ಇವ್ರ ಹತ್ರ ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಇದು ಅದಂಥದ್ದು ದುಷ್ಯಂತ್ ಸಿಂಗ್ ಅಂತ ಹೇಳ್ಬಿಟ್ಟು ಕ್ಯಾರೆಕ್ಟ್ರು, ತುಗ್ದೀಪಿ ಅವ್ರದ್ದು ಕ್ಯಾರೆಕ್ಟ್ರು ಅದು. ಅವರು ಮಾಡಿ ಅದರಲ್ಲಿ ಡೈರೆಕ್ಟ್ರಿಗೆ ಹೇಳಿದ ಮೇಲೆ ಆ ಡೈರೆಕ್ಟ್ರು ಅದನ್ನು ನೋಡಿಬಿಟ್ಟು, ಏ ಇವರೇ ಮಾಡಲಿ, ಚೆನ್ನಾಗಿದೆ, ಆ ಗೆಟಪ್ಪು ಮೀಸೆ ಗೀಸೆ ಎಲ್ಲ ತುಗ್ದೀಪ್ ಅವ್ರಿಗೆ ಕರೆಕ್ಟಾಗಿ ಆಪ್ಟ್ ಆಗುತ್ತೆ ಅಂಥೇಳಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಅವರು ಅವ್ರ ಕಡೆ ದುಷ್ಯಂತ್ ಸಿಂಗ್ ಅಂತ ಒಬ್ಬ ಡೆಕಾಯ್ತ ಇದ್ದಂತೆ, ಅವನು ಸತ್ತೋಗ್ಬಿಟ್ಟನಂತೆ, ಇವನು ಅವನ ಥರನೇ ಇದ್ದಾನೆ, ಇವನ್ನ ಕಿಡ್ನಾಪ್ ಮಾಡಬೇಕು ಅಂತ ಅವ್ರುಗಳು ಇವ್ರನ್ನ, ತುಗ್ದೀಪಿನ ಮತ್ತು ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು. ಅಷ್ಟೊಳಗೆ ನಾವು ಹಿಡಿದಿದ್ದೀವಿ ಸರ್, 50 ಜನ ಇದ್ದಾರೆ ಜೈಲಲ್ಲಿ, ನಡ್ಕಾತ್ಕೊಂಬಿಡ್ತು. ಅದಾದಮೇಲೆ ಮುಗಿಸ್ಕೊಂಡು ಹೆಂಗಪ್ಪ ಅಂದರೆ ಅಲ್ಲಿ ಒಂದು ಮನೆ, ಆ ಮನೆ ಒಳಗೆ ಹೋಗ್ಬಿಟ್ರೆ ಏನೂ ಇದಿರಲ್ಲ, ಬರೋದೇ ಇಲ್ಲ ಅವರು. ಹೆಂಗಪ್ಪ ಅಂದರೆ ಆ ಮನೆ ಒಳಗಡೆ ಹೋದರೆ ಹಿಂದ್ಗಡೆ 1000 ಅಡಿ ಹಳ, ಒಂದು ಸರಿ ಬಿದ್ದರೆ 1000 ಅಡಿ ಕೆಳಗಡೆ ಹೊರಟೋಗ್ಬಿಡ್ತಾರೆ, ಅವ್ರು ಸಿಗೋದೇ ಇಲ್ಲ. ಆ ಥರ ಮನೆ ಮಾತ್ರ ಮುಂದ್ಗಡೆ ಫ್ರಂಟಲ್ಲಿ ಮನೆ ಇದ್ದಂಗೆ ಇರುತ್ತೆ, ಹಿಂದ್ಗಡೆ ಆ ಥರ ಇರುತ್ತೆ. ಸೊ ಈ ಥರದೆಲ್ಲ ಘಟನೆಗಳು ನಮ್ಮ ತಂದೆಯವರು ಆವಾಗ ಏನೇನಾಯಿತು ಅಂತೆಲ್ಲ ಹೇಳೋರು. ಅದಕ್ಕೆ ಅಸೋಸಿಯೇಟು, ಮೈನ್ ಅಸೋಸಿಯೇಟ್ ಅವರೇ, ಮೈನ್ ಅಸೋಸಿಯೇಟು ಕೋ ಡೈರೆಕ್ಟ್ರ್ ಥರ ಅವರೇ ಇದ್ದಿದ್ದು. ಅದಕ್ಕೆ ವೈ ಆರ್ ಸ್ವಾಮಿ ಅನಿಸುತ್ತೆ, ವೈ ಆರ್ ಸ್ವಾಮಿ ಡೈರೆಕ್ಟ್ರು, ಅದು ನಮ್ಮ ತಂದೆಯವರ ಗುರುಗಳೇ ಅವರು. ಅವರು ಪೆ ಕೆ ಟಿ ಶಿವರಾಮು ಇವರೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳು, ನಮ್ಮ ತಂದೆಗೆ ಬಹಳ ಇದು. ಈವನ್ ಸೋಮಶೇಖರು ಇವ್ರುಗಳು ಅಷ್ಟೇ, ಆವಾಗೆಲ್ಲ ಇವರೆಲ್ಲ ಸಮಕಾಲನವ್ರು, ಭಾರ್ಗವ ಆಮೇಲೆ ಇವರೆಲ್ಲನೂ ಒಂದೇ ಇದರಲ್ಲೇ ಅಸೋಸಿಯೇಟ್, ಅಸೋಸಿಯೇಟ್ ಪಕ್ಕಾ ಅಸೋಸಿಯೇಟ್. ಇವಾಗ ಅವರು ಭಾರ್ಗವ ಅವರು ಹೇಗೆ ಡಿಸಿಪ್ಲಿನ್ ಇದೆಯೋ ಅದೇ ಥರನೇ, ಎಲ್ಲ ಒಂದೇ ಕ್ಯಾಟಗರಿ. ಇವ್ರಿಗೆಲ್ಲ ಏನಪ್ಪ ಅಂದರೆ ಎಲ್ಲರೂ ಎಷ್ಟು ಇದು ಮಾಡ್ತಾಯಿದ್ರು ಅಂದರೆ ಸ್ಕ್ರೀನ್ ಮೇಲೆ ನೋಡಿದ್ರೆ ಅಚ್ಚುಕಟ್ಟಾಗಿ ಕಾಣಬೇಕು, ಚೆನ್ನಾಗಿ ಬರಬೇಕು ಅಷ್ಟೇ. ಆರ್ಟಿಸ್ಟ್ ಕೂಡ ಹಾಂ, ಇದಾದಮೇಲೆ ಅವರು ರೈಟಿಂಗ್ ಮಾಡ್ಕೊಂಬಂದರು ಒಂದು ಸರಿ, ಅದಕ್ಕೂ ಚೆನ್ನಾಗಿದೆ, ಯಾಕೆ ಆರ್ಟಿಸ್ಟ್ ಆದರು ನಮ್ಮಪ್ಪ ಅನ್ನೋದು ಹೇಳ್ತೀನಿ. ಏನಪ್ಪ ಅಂದರೆ ಒಂದು ಈ ಥರ ಪಿಕ್ಚರ್ಗಳು, ಸಾಹಸ ಸಿಂಹ ಆ ಥರ ಒಳ್ಳೊಳ್ಳೆ ಪಿಕ್ಚರ್ಗಳು ಡೈಲಾಗ್ಸ್ ಬರೆಯೋರು,
ಸೊ ನಾವು ಫ್ಯಾಮಿಲಿ ಎಲ್ಲ ಏನು ಮಾಡ್ತಾಯಿದ್ವಿ, ಪಿಕ್ಚರ್ಗೆ ಹೋಗ್ತಾಯಿದ್ವಿ ಥಿಯೇಟ್ರ್ನಲ್ಲಿ, ಜನರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಫ್ಯಾಮಿಲಿ ನೋಡೋಣ ಅಂತ ನಾವು ಕ್ಯಾಶುವಲಾಗಿ ಹೋಗ್ತಾಯಿದ್ವಿ. ಆವಾಗ ಏನಪ್ಪ ಅಂದರೆ ಟೈಟ್ಲಲ್ಲಿ ಬರೀ ಸಂಭಾಷಣೆ ಕುಣಿಗಲ್ ನಾಗಭೂಷಣ ಅಂತ ಬಂದಿರೋದು ಅಷ್ಟೇ, ಮಖ ಪರಿಚಯ ಇರಲಿಲ್ಲ. ಸೊ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡು ನೋಡ್ತಾಯಿದ್ರೆ ಪಕ್ಕದಲ್ಲಿ ಯಾವನೋ ಹುಡುಗ ನೋಡೋನು, ನೋಡ್ಬಿಟ್ಟು ಏಯ್ ಯಾವನೋ ಕಣೋ ಆ ಕುಣಿಗಲ್ ನಾಗಭೂಷಣ ಅಂತೆ ನನ್ನ ಮಗ, ಏನು ಸಕದಾಗಿ ಬರೀತಾನೆ ಗುರು ಡೈಲಾಗ್, ಅವನು ಅವ್ನ ಪಿಕ್ಚರ್ ಎಲ್ಲ ನೋಡಿದ್ದೀನಿ ಕಣೋ ಅಂತ ನಮ್ಮ ತಂದೆ ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ಅವನು ಸಖತ್ತಾಗಿ ಬರೀತಾನೆ ಕಣೋ, ಅವನು ಹೇಳಿ ಡೈಲಾಗ್ಸು, ಅವನ ಪಿಕ್ಚರ್ಗಳು ಹೆಸರು ಬಂದರೆ ನಾನು ಹೋಗ್ಬಿಡ್ತೀನಿ ಕಣೋ ಆ ಪಿಕ್ಚರ್ಗೆ, ಅವ್ನು ಬಿಡಿ ಮಗ ಏನು ಸಖತ್ತಾಗಿ ಬರೀತಾನೆ ಅವನು ಅಂತ ಎಲ್ಲ ಹೇಳಿದ್ದು ನಮ್ಮ ತಂದೆ ಪಕ್ಕದಲ್ಲೇ. ನಮ್ಮ ತಂದೆಗೆ ಅಯ್ಯೋ ಅಯ್ಯೋ ಇದು ಆಶ್ಚರ್ಯ ಆಗೋಯಿತು ಅಲ್ಲ, ಇಷ್ಟೆಲ್ಲ ಲೈಕ್ ಮಾಡ್ತಾರೆ ಆದರೆ ನಾನೇ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ, ಗುರುಸಿಗ್ಲಿಲ್ವಲ್ಲ ಅಂಥೇಳಿ ಆವಾಗ ಏನು ಮಾಡಿದ್ರು ಅವರು, ಸರಿ ಅವರು ಫುಲ್ಲು ಬ್ಯುಸಿ ಇರೋರು ಆಗ್ತಾಯಿರಲ್ಲ, ಅದಕ್ಕೆ ಏನು ಮಾಡೋರು ಒಂದೊಂದು ಸೀನ್ ಬರ್ಕೊಳ್ಳೋರು, ಯಾವುದಾದ್ರು ಒಂದು ಸೀನ್ ಬರೆದುಬಿಟ್ರೆ ಅದು ಮೇಯ್ನ್ ಹೈಲೈಟ್ ಆಗುತ್ತೆ. ಸೊ ಸಾಕು, ಒಂದಿನ ಹಿಂಗೆ ಹೋಗಿ ಹೇಗಿದ್ರು ಅವರು ಶೂಟಿಂಗಿಗೆ ಯಾವಾಗಲೂ ಕರೆಯೋರು, ಬನ್ನಿ ಸರ್ ಬನ್ನಿ ಸರ್ ಅಂತ. ಸೊ ಶೂಟಿಂಗ್ ಹೋದಂಗೂ ಇರುತ್ತೆ, ಅಲ್ಲೇ ಜೊತೆಗಿದ್ದಂಗೂ ಇರುತ್ತೆ, ಒಂದು ಸೀನ್ ಹಂಗೆ ಬರ್ಕೊಂಬಿಡೋರು. ಹಂಗೆ ಮಾಡಿ ಒಂದು ಸೀನ್ ಬರೆದ್ರು, ಯಾವುದು ನಮ್ಮ ಇದು ಜಗ್ಗೇಶ್ ಅವ್ರದ್ದು, ಇವತ್ತಿಗೂ ನೀವು ನೆನೆಸ್ಕೊತೀರ, ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಜಗ್ಗೇಶ್ದು ಬಲ್ಲನ್ ಮಗ ಆ ಪಿಕ್ಚರ್ದು ಹಂಗೆ ಆಯಿತು, ಇವತ್ತಿಗೂ ನೆನೆಸ್ಕೊತಾರೆ ಎಲ್ಲೋದ್ರೂ ಸಾರ್ ಆ ಜಗ್ಗೇಶ್ ಅವ್ರದ್ದು ನಮಸ್ಕಾರ ಸರ್ ನಮಸ್ಕಾರ ಸರ್ ಅನ್ನೋದು ಸೂಪರ್ ಅಂತ. ಸೊ ಹಾಗೆ ಒಂದೊಂದೇ ಒಂದೊಂದೇ ಪಿಕ್ಚರ್, ಬಟ್ ಅವ್ರು ಮೇಯ್ನ್ ಆ್ಯಕ್ಟರ್ ಆಗಬೇಕು ಅಂತ ಏನೂ ಇರಲಿಲ್ಲ, ಬಿಕಾಸ್ ಆಫ್ ಇದಕ್ಕೆ ಏನಪ್ಪ ಅಂದರೆ ಒಂದು ರೈಟ್ರು ಅನ್ನೋದು ಗೊತ್ತಾಗಲ್ಲ, ಪೇಪರಲ್ಲಿ ಬರುತ್ತೆ, ಪೇಪರು ಕೆಲವರೆಲ್ಲ ಓದಿರ್ತಾರೆ ಗೊತ್ತಿರುತ್ತೆ, ಬಟ್ ಸುಮಾರು ಜನ ಓದಲ್ಲ. ಇವತ್ತು ಬಿಡಿ, ಇವತ್ತು ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ನಮ್ಮ ಇಂಡಸ್ಟ್ರಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಮೀಡಿಯಾ ಈಸ್ ವೆರಿ ಪವರ್ಫುಲ್. ನೀವು ಯಾರು ಇದಕ್ಕೆ ರೈಟ್ರು ಅಂತಂದರೆ ಅವ್ರ ಮುಖ ಬರುತ್ತೆ, ಯಾರು ಈ ಪಿಕ್ಚರ್ ಕತೆ ಇದು ಅಂತಂದರೆ ಇವ್ರು ಬರುತ್ತೆ. ಸೊ ಇವತ್ತಿನ ಕಾಲದಲ್ಲಿ ಯಾರನ್ನ ಬೇಕಾದ್ರೂ ಗುರುತಿರಿಬೋದು ಇಡೀ ಟೋಟಲ್ ಟೀಮ್. ಆದರೂ ಆ ಟೀಮಲ್ಲೇ ಅವರು ಎಸ್ಟಾಬ್ಲಿಷ್ ಮಾಡಲ್ಲ, ಇವರೇ ಬರೆದಿದ್ದು ಅವರೇ ಬರೆದಿದ್ದು ಅಂತ ಮಾಡಲ್ಲ. ಆದರೆ ಇವತ್ತು ಆ ಮೀಡಿಯಾ ಇದು ಇದೆ, ಪವರ್ಫುಲ್ ಇದೆ, ಅಟೆನ್ಷನ್ ಇದೆ, ಆಮೇಲೆ ಜನರಿಗೆ ಈಸಿಯಾಗಿ ಸಿಗ್ತಾ ಇದೆ. ಬಟ್ ಆವಾಗ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸೊ ಆ ಥರ ಒಂದು ಇದು, ಸುಮಾರು ಪಿಕ್ಚರ್ಗಳು ಮಾಡಿದ್ರು, ಎಲ್ಲ ಹೆಸರುಗಳು ಬಂತು. ಹೆಸರು ಇದೆಯಲ್ಲ ಅದೊಂದೇ ನಮ್ಮ ತಂದೆ ಹೆಸರು, ಪ್ರೀತಿ, ಜನರು ಪ್ರೀತಿ. ಇವಾಗ ಏನಾಗುತ್ತೆ, ನಾವು ಎಲ್ಲೇ ಹೋದರೂ ಕೂಡ ಕುಣಿಗಲ್ ನಾಗಭೂಷಣ್ ಮಗ ಅಂತಂದರೆ ಆ ರೆಸ್ಪೆಕ್ಟ್ ಇದೆಯಲ್ಲ, ಆ ಪ್ರೀತಿ, ಆ ವಿಶ್ವಾಸ, ಅವ್ರು ನೋಡೋ ಗೌರವ ಅಷ್ಟೇ, ಅದೊಂದೇ. ಅವರು ದುಡ್ಡು ಅಂತಂದರೆ ಏನಾಗುತ್ತೆ ಅಂದರೆ ಅವರು ಸ್ವಂತ ಮನೆ ಒಂದು ಅವಕಾಶ, ಅದೇ ಏನಾಗುತ್ತೆ ಈ ಸ್ನೇಹಿತರುಗಳು ಅವರು ಇವರು ಎಲ್ಲ ಸೇರಿಕೊಂಡು ಏನೋ ಒಂದು ಒಳ್ಳೆಯದನ್ನು ಮಾಡಿದ್ರು ಅಂತ ಹೇಳಿಸ್ಕೊಳ್ಳೋದಕ್ಕೆ ಇದೊಂದು ಮನೆ. ಆಮೇಲೆ ಇವಾಗ ನಾವು ಅಷ್ಟೇ, ಇವಾಗ ಯಾರಾದರೂ ನಾನು ಯಾರ ಹತ್ರನೂ ಹೋಗಿ ಇದು ಮಾಡಿಲ್ಲ. ಏನಪ್ಪ ಅಂದರೆ ನಮ್ಮ ತಂದೆ ಮೇಲೆ ಗೌರವಕ್ಕೆ ಯಾರಾದ್ರು ಕರೀತಾರೆ, ನನಗೆ ಕತೆ ಮಾಡ್ತೀನಿ, ಚಿತ್ರಕಥೆ ಮಾಡ್ತೀನಿ, ಸಂಭಾಷಣೆ ಬರೀತೀನಿ, ಆ್ಯಕ್ಟಿಂಗ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಇಷ್ಟು ಮಾಡ್ತೀನಿ. ಆದರೆ ಯಾರು ಯಾವುದಕ್ಕೆ ಏನು ಕರೀತಾರೋ ಅದಕ್ಕೆ ಬೆಲೆ ಕೊಡ್ತೀನಿ ಅಷ್ಟೇ. ಇವಾಗ ರೀಮೇಕು ಮಾಡೋದು ಕಷ್ಟ ಆಗಿಬಿಟ್ಟಿದೆ, ಪ್ಲಸ್ ಪಾಯಿಂಟ್. ಯಾಕೆ ಅಂತಂದರೆ ಈಗ ರೀಮೇಕ್ ಮಾಡೋದಕ್ಕೆ ಆಗಲ್ಲ, ಯಾಕೆ ನಾವು ಡಬ್ಬಿಂಗ್ ಕೊಟ್ಬಿಟ್ಟಿದ್ದೀವಿ, ನಾವು ಡಬ್ಬಿಂಗ್ ತಗೊಂಬಂದಿದ್ದಾರೆ, ಹಂಗೂ ಹಿಂಗೂ ಮಾಡಿ ಜಗಳ ಕಾದು ಎಲ್ಲ ಮಾಡಿ ಡಬ್ಬಿಂಗ್ ತಂದಿದ್ದಾರೆ. ಡಬ್ಬಿಂಗ್ ತಂದಿರೋದ್ರಿಂದ ರೀಮ್ಯಾಕ್ ಹೊಡ್ತಾರೆ. ನಾವು ಡಬ್ಬಿಂಗ್ ತಂದಿರೋದು ಯಾವ ಉದ್ದೇಶ ಅಂದರೆ ಡಬ್ಬಿಂಗ್ನ ನಾವು ಒರಿಜಿನಲ್ಲಾಗೆ ನೋಡ್ಬೋದು ಕನ್ನಡದಲ್ಲಿ ಅಂತ. ಆದರೆ ರೀಮೇಕ್ ನಾವು ಮಾಡೋದ್ರಿಂದ ಎಷ್ಟೋ ಪಿಕ್ಚರ್ಗಳು ಸಕ್ಸಸ್ಫುಲ್ ಆಗಿವೆ. ಈವನ್ ನಮ್ಮ ತಂದೆಯೂ ಸುಮಾರು ಪಿಕ್ಚರ್ ರೀಮೇಕ್ ಮಾಡಿದ್ದಾರೆ. ಅಲ್ಲಿಗಿನ್ನ ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಒಂದು ಪಿಕ್ಚರು ತೆಲುಗು ಪಿಕ್ಚರ್ನ ಕನ್ನಡ ಪಿಕ್ಚರ್ಗೆ ನಮ್ಮ ತಂದೆ ಮಾಡಿದ್ದಾರೆ, ಆಯಿತಾ. ಅದೇ ಪಿಕ್ಚರು ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೆಲುಗುನವರು ಇದೇ ಪಿಕ್ಚರ್ನೇ ತೊಗೊಂಡೋಗಿ ಅವರಲ್ಲಿ ರೀಮೇಕ್ ಮಾಡಿದ್ದಾರೆ. ತಿರ್ಗಾ ನಮ್ಮ ತಂದೆ ಅದೇ ಪಿಕ್ಚರ್ನೇ ಕೊಟ್ಬಿಟ್ಟು ಇಲ್ಲಿ ತಿರ್ಗಿ ಕನ್ನಡ ಪಿಕ್ಚರ್ ರೀಮೇಕ್ಗೆ ಅದೇ ಪಿಕ್ಚರ್ಗೆ ಬಂದಿದೆ. ನಮ್ಮ ತಂದೆ ಇದ್ದರು ನಾನೇ ಬರೆದಿರೋದು ಆ ಪಿಕ್ಚರು, ಈ ಪಿಕ್ಚರು ನಾನೇ ಬರೀತೀನಪ್ಪ ಅಂತ. ಒಂದೇ ಪಿಕ್ಚರ್ ರೀಮೇಕ್ನ ಎರಡು ಮೂರು ಮಾಡಿರೋದು ಉದಾಹರಣೆಗಳು ಇದೆ. ಏನಂದರೆ ಸೊಮ್ಮ ಕೊಡೋದಿ ಸೋಕ ಕೊಡೋದಿ ಅಂತ ಡಬಲ್ ಆ್ಯಕ್ಟಿಂಗ್ದು,
ಅವರು ಕಮಲ ಹಾಸನ್ದು ಇದನ್ನು ಸಬ್ಜೆಕ್ಟ್ನ ತಗೊಂಡು ಕನ್ನಡದಲ್ಲಿ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅಂತೇಳ್ಬಿಟ್ಟು ಜಗ್ಗೇಶ್ದು ಮಾಡಿದ್ರು. ಆಯಿತಾ, ತಿರ್ಗಿ ಅದನ್ನು ತೊಗೊಂಡೋಗಿ ತಮಿಳಲ್ಲಿ ಒಂದು ಪಿಕ್ಚರ್ ಮಾಡಿದ್ರು, ಅದೇ ಹೆಸರು ಗೊತ್ತಿಲ್ಲ. ಅದನ್ನ ನೋಡಿಬಿಟ್ಟು ನಮ್ಮವ್ರು ಏನು ಮಾಡಿದ್ರು, ತಮಿಳು ಮಾಡಿದ್ಮೇಲೆ ಆ ತಮಿಳ್ ಕ್ಯಾಸೆಟ್ಟು ಆಮೇಲೆ ತೆಲುಗು ಪಿಕ್ಚರ್ ಇದು ಸೊಮ್ಮ ಕೊಡದೆ ಸೊಗ ಕೊಡದೆ ಎರಡನ್ನೂ ತಗೊಂಬಂದ್ಬಿಟ್ಟು ನಮ್ಮ ತಂದೆಗೆ ಗಡಿಬಿಡಿ ಕೃಷ್ಣ ಅಂತ ಶಿವರಾಜ್ ಕುಮಾರ್ ಹಾಕೊಂಡು ಮಾಡಿದ್ರು. ನಮ್ಮ ತಂದೆ ಹೇಳಿದ್ರು, ಒಂದು ಕೆಲಸ ಮಾಡಿ ನೀವು ಆ ಪಿಕ್ಚರ್ನ ನೋಡಿ, ಅಂದರೆ ಆವಾಗಿನ ಮಾಡ್ತಾಯಿದ್ರಲ್ಲ ರೀಮ್ಯಾಕು ಯಾವ ರೀತಿ ಟೆಕ್ನಿಕಲ್ಲಿತ್ತು ಅಂದರೆ ಒಂದು ಚೂರೂ ಹೋಲಿಕೆ ಬರಬಾರ್ದು ನಮ್ಮ ನೇಟಿವಿಟಿ ಆಗಲಿ, ಅಂದರೆ ನಾವು ಮಾಡೋ ಕಲ್ಪನೆಗಳೇ ಬೇರೆ ಥರ ಇರಬೇಕು. ನಾವು ವಿಜುವಲ್ಸ್ ಅಂತ ಹೇಳ್ತೀವಲ್ಲ, ನಾವು ವಿಜುವಲ್ಸ್ನ ನೋಡ್ಬೇಕಾರೆ ಅಲ್ಲೇನು ಅವನು ಅಲ್ಲೇನೋ ಮೂಗು ಹಿಂಗೆ ಕೇರ್ಕೊಂಡು ಅಂದರೆ ನಾವು ಇಲ್ಲಿ ಕೇರ್ಕೋಬಾರ್ದು, ಅವ್ರೇನೋ ಅವ್ರಿಗೇನೋ ಮಾಡ್ಕೊಂಡಿರ್ತಾರೆ. ನಾವು ಇಲ್ಲಿ ಏನಪ್ಪ ಅಂದರೆ ನಮ್ಮ ಸ್ಟೈಲ್ ಏನು, ನಮ್ಮ ತನ ಏನು, ಇವಾಗ ಆ ಹೀರೋ ಏನು ಮಾಡ್ತಾನೆ ಅವನ ಉದ್ದೇಶ ಏನು, ಅದಕ್ಕೆ ಬೇರೆ ಥರ ಏನಾದ್ರು ಕೊಡ್ಬೋದು, ಎಷ್ಟು ಥರ ಇದೆ. ಸೊ ಆ ಥರ ಮೋಟಿಫೈ ಮಾಡಿ ಮಾಡೋರು, ಅದು ಸೂಪರ್ ಹಿಟ್ ಆಗೋದು. ಸುಮಾರು ಪಿಕ್ಚರ್ಗಳು ನಮ್ಮ ತಂದೆಯದು ರೀಮೇಕು, ಈವನ್ ಇನ್ಕ್ಲೂಡಿಂಗ್ ಒಂದು ಪಿಕ್ಚರ್ ಇದೆ ಅದು ಯಾವ ಅಂತ ಹೆಸರು ಗೊತ್ತಿಲ್ಲ, ಅಲ್ಲಿ ಫೇಲ್ಯೂರ್ ಪಿಕ್ಚರು ತಮಿಳ್ನಾಡಲ್ಲಿ ಅಟ್ರ ಫ್ಲಾಪ್ ಪಿಕ್ಚರು, ಅದನ್ನು ತಗೊಂಬಂದು ಇಲ್ಲಿ ಮಾಡಿದ್ರು ಕನ್ನಡದಲ್ಲಿ. ಕನ್ನಡದಲ್ಲಿ 100 ಡೇಸು ಸೂಪರ್ ಪಿಕ್ಚರು, ಅದು ಹೆಸರು ಗೊತ್ತಿಲ್ಲ, ನಾನು ಹೇಳ್ತೀನಿ. ಆ ಥರ ಉದಾಹರಣೆಗಳು ಸುಮಾರಿವೆ. ಏನಪ್ಪ ಅಂದರೆ ಅವ್ರಿಗೆ ಅಲ್ಲಿ ಆಶ್ಚರ್ಯ ಆಗುತ್ತೆ, ಅವರೇ ಏನು ಮಾಡಿದ್ರು ತಿರ್ಗಾ ಬಂದು ಕನ್ನಡ ಪಿಕ್ಚರ್ಗೆ ರೈಟ್ಸ್ ಕೇಳೋಕೆ ಹೋದ್ರು. ನಾವು ಹೇಳಿದ್ವಿ ನಿಮ್ಮ ಪಿಕ್ಚರೇ ಸ್ವಾಮಿ ತಗೊಂಡು ನಾವು ಮಾಡಿರೋದು ರೀಮ್ಯಾಕು, ಸೊ ತಿರ್ಗಾ ಮತ್ತೆ ನೀವು ಅಲ್ಲ ನೀವು ಚೇಂಜ್ ಮಾಡಿರೋ ಚೆನ್ನಾಗಿದೆ ಸರ್, ಅದನ್ನು ನಾವು ತಿರ್ಗಾ ರೀಮ್ಯಾಕ್ ಮಾಡ್ತೀವಿ ಅಂತ, ಬೇರೆ ಹೀರೋನ ಇಟ್ಕೊಂಡು ರೀಮ್ಯಾಕ್ ಮಾಡ್ತೀವಿ ಅಂತ. ಆ ಥರ ಉದಾಹರಣೆಗಳಿದೆ. ಅಂದರೆ ಆವಾಗಿನ ಕಂಟೆಂಟ್ಸ್ಗಳು ಆವಾಗ ಏನಾಗೋಯ್ತು, ಸುಮಾರು ಒಂದು ಟೀಮ್ ವರ್ಕ್ ಅಂತ ನಾವು ಏನು ಹೇಳ್ತೀವಿ, ಆ ಟೀಮ್ ವರ್ಕಲ್ಲಿ ಎಲ್ಲರೂ ಸೇರೋರು, ಎಲ್ಲರೂ ಹೇಳೋರು. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಈಗೋ, ಅವರಲ್ಲಿ ಹಿಂದಿನ ಕಾಲದವರಲ್ಲಿ ಯಾರಿಗೂ ಈಗೋಸ್ ಇರ್ತಿರಲಿಲ್ಲ. ನೀವು ಬೇಕಾದ್ರೆ ತಿಳ್ಕೊಂಡ್ರೆ ಗೊತ್ತಾಗತ್ತೆ, ನಿಮ್ಮ ಇಂಟರ್ವ್ಯೂಗಳಲ್ಲೇ ಹೇಳ್ತಾರೆ, ಯಾರಿಗೂ ಈಗೋ ಇರ್ತಿರಲಿಲ್ಲ, ಎಲ್ಲರೂ ಹೇಳೋರು, ಮನಸ್ಸು ಬಿಚ್ಚಿ ಹೇಳೋರು. ಆವಾಗ ಏನಾಗುತ್ತೆ, ಒಬ್ಬೊಬ್ಬರು ಒಂಥರ ಹೇಳಿದಾಗ ಅದನ್ನೆಲ್ಲ ಕ್ರೋಡೀಕರಿಸಿ ಲಾಸ್ಟಲ್ಲಿ ಆ ರೈಟ್ರ್ ಏನು ಇದು ಮಾಡ್ತಾನೆ, ಅವನೇನು ಇದು ಕೊಡ್ತಾನೆ, ಡೈರೆಕ್ಟ್ರ್ ಏನು ಬೇಕು, ಅವರಿಬ್ಬರು ಡಿಸ್ಕಸ್ ಮಾಡಿ ಅದನ್ನು ಮಾಡ್ಕೊಂಡು ಹೋಗೋರು. ಆ ಥರ ಒಂದು ಯೂನಿಟಿ ಅನ್ನೋದು ಇತ್ತು. ಅದಕ್ಕೆ ಎಲ್ಲರೂ ಅವತ್ತಿಂದ ಇವತ್ತವರೆಗೂ ಒಂದು ಪಿಕ್ಚರ್ ಸಕ್ಸಸ್ಫುಲ್ ಆದರೆ ಎಲ್ಲ ಎಲ್ಲ ಯೂನಿಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಆ ಯೂನಿಟಿ ಬರಬೇಕು ಅಂತ. ಇವತ್ತು ಯೂನಿಟಿ ಕಮ್ಮಿಯಾಗಿದೆ ನಮ್ಮ ಇಂಡಸ್ಟ್ರಿನಲ್ಲಿ, ಯೂನಿಟಿನೇ ಇಲ್ಲ. ಇವಾಗ ಯಾರೋ ಒಬ್ಬರು ಬರೀತಾರೆ, ಅವನು ಡೈಲಾಗ್ಸ್ ಬರೀತಾನೆ ಅಂದರೆ ಅವನು 10,000 ಬರೆದ್ರೆ ಇವನು 5,000 ರೆಡಿಯಾಗಿರ್ತಾನೆ. ಇನ್ನು ಕೆಲವರು ಏನು ಮಾಡ್ತಾರೆ, ಕೆಲವರು ಗುಂಡಾಕಿಸ್ಬಿಟ್ಟೇ ಫುಲ್ ಬರೆಸ್ಬಿಡ್ತಾರೆ, ಆ ಥರನೂ ಇದ್ದಾರೆ. ಎಸ್, ಯಾಕಂದರೆ ಕೆಲವ್ರಿಗೆ ನಮ್ಗೆ ಅವೆಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಇವತ್ತಿಗೂ ಕೆಲವರೆಲ್ಲ ಎಷ್ಟು ಒಂದು ಇದಿದೆ, ಒಬ್ಬರು ನಮ್ಮ ಇವ್ರುಗಳಿದ್ದಾರೆ ಸುಮಾರು ಜನ, ಇವನ್ ಯಾಕೆ ನಮ್ಮ ಎನ್ ಎಸ್ ರಾವ್ ಹೇಳಿರ್ಬೇಕು, ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಬಂದಿರಬೇಕು. ಎಷ್ಟು ಸುಮಾರು ಜನ ಕೆಲವು ಡೈರೆಕ್ಟರ್ಸ್ಗಳಿಗೆ ಬೇಡ ಹೇಳೋದು ಯಾರು ಡೈರೆಕ್ಟರ್ಗಳು ಅಂತ, ಕೆಲವು ಡೈರೆಕ್ಟರ್ಸ್ಗಳಿಗೆ ಫುಲ್ ಬಾಟ್ಲು ತಂದು ಕೊಟ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ಳೋರು, ದುಡ್ಡೇ ಕೊಡ್ತಾ ಇರಲಿಲ್ಲ. ಬಟ್ ಎಂಥ ಡೈರೆಕ್ಟರ್ಸ್ ಅವರೆಲ್ಲ ಹೈ ಕ್ಲಾಸ್ ಅವರುಗಳು ಮಾಡ್ತಾರೆ ಅಂದರೆ ಅದೊಂದು ಖುಷಿನೇ ಖುಷಿ. ಇವಾಗ ಯಾರನ್ನ ಯಾರನ್ನ ಇವರು ಮಾಡ್ಕೊಂಬಂದಿದ್ದಾರೋ ಅವರೆಲ್ಲ ಸ್ವಲ್ಪ ಬೆಳೆದ್ಮೇಲೆ ಅವ್ರವ್ರ ಹೆಸರುಗಳಿಗೆ ಬಂದುಬಿಟ್ಟ ಮೇಲೆ ಇವಾಗ ಬೇಕಾಗಲ್ಲ. ಈಗ ಅವ್ರೇನಾಗುತ್ತೆ, ನಮ್ಮ ತಂದೆಯವರು ಬೇಕಾಗಲ್ಲ, ಬೇರೆಯವ್ರು ಯಂಗ್ಸ್ಟರ್ಸ್ಗಳು ಬೇಕಾಗತ್ತೆ. ಯಾಕೆ ಅಂದರೆ ಹಳಬ್ರು ಆದರೆ ನಮಗೇನೋ ಬೈದ್ಬಿಡ್ತಾರೆ, ನಮಗೇನೋ ಹೇಳಿಬಿಡ್ತಾರೆ ಅನ್ನೋ ಒಂದು ಅವರ ಕಲ್ಪನೆಯಲ್ಲಿ ಅವರು ಇಟ್ಕೊಂಡು ಕರಿಯೋದು ಬಿಡ್ತಾರೆ. ಸೊ ಹಾಗಾಗಿ ಏನಾಗೋಯ್ತು, ಅಯ್ಯೋ ಅವ್ರು ಬೇಡಪ್ಪ ಅವರು ಹಳೆಯ ಕಾಲ ಡೈರೆಕ್ಟ್ಸ್ ಬರೀತಾರೆ, ಇವತ್ತಿಗೂ ಬರೆಯೋದಿದ್ದಾರೆ. ನಮ್ಮ ತಂದೆ ಆವಾಗ ಹೇಳ್ತಾಯಿದ್ರು, ಅಯ್ಯೋ ಇವಾಗಿನ ಕಾಲದಕ್ಕೂ ಡೈಲಾಗ್ ಬರೀಬೋದು, ಡೈಲಾಗ್ಸ್ಗಳಿಗೆ ಏನಂತೆ ಅದಕ್ಕೆ ಕಾಲ ಇಲ್ಲ. ಆದರೆ ನಿಮ್ಮ ಎಕ್ಸ್ಪೀರಿಯೆನ್ಸು ಇವಾಗ, ಇವತ್ತಿಗೂ ನಾವು ದಾರಾ ಬೇಂದ್ರೆ ಆಗಲಿ ಇವ್ರದ್ದಾಗಲಿ ಅವ್ರದ್ದೆಲ್ಲ ಪದಗಳನ್ನ ಯಾಕೆ ನೆನೆಸ್ಕೋತೀರಾ, ಎಂತೆಂಥ ಸಾಹಿತಿಗಳು ಅವ್ರನ್ನೆಲ್ಲ ನೆನೆಸ್ಕೋತೀವಿ, ಈವನ್ ಉದಯಶಂಕರ್ ಅವ್ರನ್ನ ನೆನೆಸ್ಕೋತೀವಿ, ಇವತ್ತಿಗೂ ಯಾಕೆ ನೆನೆಸ್ಕೋತೀವಿ ನಾವು ಅಂದರೆ ಆ ಪದಗಳು ಆಯ್ದು. ಸೊ ಅವ್ರ ಡೈಲಾಗ್ಸ್ ಆಗಲಿ ಇವತ್ತಿಗೂ ಜನ ಎಷ್ಟು ಎಂಜಾಯ್ ಮಾಡ್ತಾರೆ, ಉದಯಶಂಕರ್ ಡೈಲಾಗ್ಸ್ ಆಗಲಿ, ನಮ್ಮ ತಂದೆ ಅವ್ರದ್ದು ಎಷ್ಟು ಪಿಕ್ಚರ್ ಸಾಂಗ್ಲಿ ಅನ್ನೋ ಪಿಕ್ಚರು ಇವತ್ತಿಗೂ ಎಂಜಾಯ್ ಮಾಡ್ತಾರೆ ಅಂದರೆ ಅವ್ರು ಇವತ್ತಿನ ಕಾಲದವರಲ್ವಾ. ಇವತ್ತಿನ ಹುಡುಗರು ಪಿಕ್ಚರ್ ನೋಡ್ತಾರೆ, ಎಸ್ ಪಿ ಸಾಂಗ್ಲಿ ಅನ್ನೋ ಪಿಕ್ಚರು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಸಖತ್ತಾಗಿದೆ ಪಿಕ್ಚರು ಅಂತಾರೆ.
ಸೊ ಯಾಕೆ ಅಂತಂದರೆ ಇವತ್ತಿನ ಕಾಲಕ್ಕೂ ಬರಿಬೋದು, ಆದರೆ ಕರ್ಸ್ಕೊಳ್ಳಲ್ಲ, ಅದು ಮೇಯ್ನು. ಲಾಸ್ಟ್ ಲಾಸ್ಟಲ್ಲಿ ಅವ್ರಿಗೆ ಅದೇ ಆಗಿದ್ದು ಸುಮಾರು, ಯಾಕಂದರೆ ಅವರೆಲ್ಲ ಎಸ್ಟಾಬ್ಲಿಷ್ ಆದಮೇಲೆ ಹೀರೋಗಳು, ಸೊ ಅವ್ರು ಸ್ವಲ್ಪ ಕರಿಯೋದು ಬೇಡ ಅಂತ, ಅದು ಗ್ರ್ಯಾಜುವಲಾಗಿ ಇವ್ರಿಗೂ ಒಂದು ಇದಾಯಿತು, ಬೇಜಾರಾಯಿತು. ಅದಾದಮೇಲೆ ಕಾಲ್ದು ಪ್ರಾಬ್ಲಮ್ ಆಯಿತು. ಸೊ ಅದಾದಮೇಲೆ ಅವ್ರಿಗೆ ಆ್ಯಂಪ್ಯೂಟ್ ಮಾಡಬೇಕು ಅಂದಾಗ, ಅದು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ತಂದೆಯವ್ರಿಗೆ ನಾವೊಂದು ಸೀರಿಯಲ್ ಮಾಡಿದ್ವಿ, ಸಂಘಟನೆ ಅಂತ ಸೀರಿಯಲ್ ಮಾಡಿದ್ವಿ. ಆ ಸಂಘಟನೆ ಸೀರಿಯಲಲ್ಲಿ ನಾವು ಅದು ಯಾವ ಹಾಸ್ಪಿಟ್ಲಲ್ಲಿ ಮಾಡಿದ್ವೋ ಅದರಲ್ಲಿ ಏನಪ್ಪ ಅಂದರೆ ನಮ್ಮ ತಾತ ಅವ್ರಿಗೂ ಕಾಲು ಪ್ರಾಬ್ಲಮ್ ಆಗಿತ್ತು, ಗ್ಯಾಂಗ್ರೀನ್ ಆಗಿತ್ತು, ಅವ್ರಿಗೆ ಕಾಲು ಹಾಕ್ಸಿದ್ವಿ. ಸೊ ಆ ಸಿಚುಯೇಷನ್ನ ನಾವು ಸೀರಿಯಲಲ್ಲಿ ತಂದಿದ್ವಿ. ತಂದಾಗ ಇದೇ ಭಾರ್ಗವ್ ಅವರೇ ಡೈರೆಕ್ಟ್ರು, ಸೀರಿಯಲ್ಗೆ ಫಸ್ಟ್ ಕರೆಸಿ ನಾವು ಡೈರೆಕ್ಷನ್ ಮಾಡಿಸಿದ್ದು ಭಾರ್ಗವ್ ಅವ್ರಿಗೆ. ನಮ್ಮದೇ ಪ್ರೊಡಕ್ಷನ್ನು, ನಾವೇ ಪ್ರೊಡಕ್ಷನ್ ಮಾಡಿದ್ವಿ ಸೀರಿಯಲ್ಲು. ಸೊ ಸಂಘಟನೆ ಅಂತ ಅದಕ್ಕೆ ಭಾರ್ಗವ್ ಅವರು ಡೈರೆಕ್ಟ್ರು. ಅದೊಂದು ಹಾಸ್ಪಿಟ್ಲಲ್ಲಿ ಆ ಸೀನೆಲ್ಲ ಶೂಟ್ ಮಾಡಿದ್ವಿ, ಕಾಲು ತೆಗಿಯೋದು, ಆ್ಯಂಪ್ಯೂಟ್ ಆಗಿರೋ ಕಾಲಿಗೆ ಹಾಕೋದು, ಕಾಲು ಹಾಕೋದು ಎಲ್ಲನೂ ಅದೇ ಹಾಸ್ಪಿಟ್ಲಲ್ಲೇ ನಮ್ಮ ತಂದೆಗೆ ಕಾಲು ತೆಗೆದಿದ್ದಾಯಿತು, ಗಾಯತ್ರಿ ಹಾಸ್ಪಿಟಲ್ ಅಂತ ವಿಜಯನಗರದಲ್ಲಿ. ಸೊ ಹಾಗೆ ಆ ಕಾಲು ತೆಗೆದ್ಮೇಲೆ ಅವ್ರಿಗೆ ಆ್ಯಂಪ್ಯೂಟ್ಗೆ ಇದಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಕಾಲು ಹಾಕಿದ್ವಿ, ಎಲ್ಲ ಇದು ಮಾಡಿದ್ವಿ. ಆದರೂ ಅವರು ಚೇತರಿಸ್ಕೋತಾ ಇದ್ದರು, ಬಟ್ ಇನ್ಫೆಕ್ಷನ್ಸು ಅವೆಲ್ಲ ಏನು ಮಾಡೋಕ್ಕಲ್ಲ, ಅದು ಇದಾಗತ್ತೆ. ಆಮೇಲೆ ಲಾಸ್ಟಲ್ಲಿ ಅವ್ರಿಗೆ ಲಂಗ್ಸ್ ಒಳಗಡೆ ವಾಟರ್ ತುಂಬ್ಕೊಂಡ್ಬಿಟ್ಟು ಈ ಆಕ್ಸಿಜನ್ ಇದೆಲ್ಲ ಹಾಕೋಕ್ಕೆ ಇದು ಮಾಡ್ತಾರಲ್ಲ ಉಸಿರು ಇದು ಮಾಡೋದಕ್ಕೆ, ಆವಾಗ ಡಾಕ್ಟ್ರು ಹೇಳಿದ್ರು, ಎಷ್ಟು ಗಂಟೆಗೆ ನನಗೆ ಇವತ್ತಿಗೂ ಜ್ಞಾಪಕ ಇದೆ, ಒಂದೂವರೆಗೆ ನಾವು ಅಲ್ಲಿದ್ದೀವಿ ಹಾಸ್ಪಿಟ್ಲಲ್ಲಿ, ಅವ್ರಿಗೆ ಇದು ಕೊಡ್ತಾಯಿದ್ದಾರೆ, ಏನು ಬ್ರೀತ್ ಆಗ್ತಿಲ್ಲ ಅಂತೇಳ್ಬಿಟ್ಟು, ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆಯಲ್ಲ ಅದಕ್ಕೆ ಅವ್ರಿಗೆ ಉಕ್ಕು ಇದಾಗಲಿ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಲಾಸ್ಟಲ್ಲಿ ಡಾಕ್ಟ್ರ್ ಇದ್ದವರು, ಸರ್ ಒಂದು ಈಗ ನಾವು ಇದು ತೆಗೆದ್ರೆ ಹೋಗ್ತಾರೆ ಅನ್ನೋ ಮಟ್ಟಕ್ಕೆ ಹೇಳ್ಬಿಟ್ರು. ನಾವು ಅದಕ್ಕೆ ತೆಗಿಲೇಬಿಡಿ, ಅದು ಹಂಗೆ ಇದ್ಬಿಡಲಿ, ನೋಡೋಣ ಎಷ್ಟು ಜನ ಇರ್ತಾರೋ ಇರಲಿ ಪರವಾಗಿಲ್ಲ ಅಂತಲೂ ಹೇಳಿದ್ವಿ, ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಆಟೋಮೆಟಿಕ್ಕಾಗಿ ಡ್ರಾಫ್ಟ್ ಡೌನ್ ಆಯಿತು, ಆಮೇಲೆ ತೆಗಿಲೇಬೇಕಾಗಿ ಬಂತು. ಒಂದೂವರೆ ರಾತ್ರಿ ಒಂದೂವರೆ ಎರಡು ಗಂಟೆಗೆ 40s ಡೆತ್ ಆಯಿತು. ಆವಾಗಿದ್ದಿದ್ದು ಅಲಂಕಾರು, ಸಂತೋಷು, ನರ್ತಕಿ, ಉಮಾ, ಕಪಾಲಿ, ಎಷ್ಟು ಥಿಯೇಟ್ರ್ ಇದೆ ಗಾಂಧಿನಗರದಲ್ಲಿ ಅಷ್ಟೂ ಥಿಯೇಟ್ರ್ಗಳಲ್ಲಿ ಎಲ್ಲ ನಮ್ಮ ತಂದೆ ಪಿಕ್ಚರೇ ಬಂದಿರೋದು, ಇತಿಹಾಸದಲ್ಲೇ ಯಾರ್ದೂ ಇಲ್ಲ. ಆ ಥಿಯೇಟ್ರ್ಗಳು ಎಲ್ಲದರಲ್ಲೂ ನೋಡಿದ್ರೆ ನಮ್ಮ ತಂದೆ ಪಿಕ್ಚರೇ ಇತ್ತು, ಯಾಕಂದರೆ ಆವಾಗ ಅವರು ವರ್ಷಕ್ಕೆ 40 ಮಾಡೋರು ಡೈಲಾಗ್ಸ್, 40-45 ಪಿಕ್ಚರ್ ಬರೆಯೋರು ಡೈಲಾಗ್ಸು ಒಂದು ವರ್ಷದಲ್ಲಿ ಅಂದರೆ, ರೂಪತಾರಗಳಲ್ಲಿ ಎಲ್ಲ ಹಾಕೋರು ಲಿಸ್ಟ್ಗಳು ಎಷ್ಟು ಅಂತ. ಸೊ ಶುಕ್ರವಾರ ಏನು ರಿಲೀಸ್ ಆಗುತ್ತೆ ಎಲ್ಲ ಥಿಯೇಟ್ರ್ಗಳಿಗೆ ಕೊಟ್ಟರೆ ಫುಲ್ಲು ನಮ್ಮ ತಂದೆದೇ ಹೆಸರು ಕೂಡ ಹಾಕ್ತಾ ಇರಲಿಲ್ಲ ಪೋಸ್ಟ್ರಲ್ಲಿ ನಮ್ಮ ತಂದೆ ಹೆಸರು. ನಮ್ಮ ತಂದೆ ಹೇಳೋರು, ಏ ಪಾ ಸಂಭಾಷಣೆ ಕುಣಿಯಲ್ಲ ಭೂಷಣ ಅಂತ ಹಾಕ್ರಪ್ಪ ಅಂತ ಹಾಕ್ತಾ ಇರಲಿಲ್ಲ. ಕೆಲವರು ದುಡ್ಡುಗಳು ಕೊಟ್ಟಿಲ್ಲ. ಈಗಲೂ ಎಲ್ಲ ಆ ಪ್ರೊಡ್ಯೂಸರ್ಗಳು ಎಲ್ಲ ಒಳ್ಳೆ ಪ್ರೊಡ್ಯೂಸರ್ಗಳೇ, ಚೆನ್ನಾಗಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಈಗಲೂ ಸಿಗ್ತಾರೆ. ಆದರೆ ಅವರು ಒನ್ಸ್ ಅಪಾನ್ ಎ ಟೈಮ್ ಕೊಡಬೇಕಾಗಿತ್ತು, ನಾವು ಕೊಟ್ಟಿಲ್ಲ. ಆ ಲಿಸ್ಟೇ ಮಾಡಿದ್ರೇ ಇವತ್ತಿಗೆ ಏನಿಲ್ಲ ಅಂದ್ರೆ ಸುಮಾರು ಇದಾಗುತ್ತೆ. ಚೆನ್ನಾಗಿರಲಿ ಅಷ್ಟೇ, ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಅವ್ರಿಗೆ, ಅವ್ರಿಗೆ ಅದೇ ಆಸೆ. ಇದು ಕಲಾ ಮಾಧ್ಯಮದವ್ರಿಗೆ ಮೊದಲನೇದಾಗಿ, ನೀವೆಲ್ಲ ವೀಕ್ಷಕರು ಕಲಾ ಮಾಧ್ಯಮನ ನೋಡಿ ಕೆಲವು ತಿಳ್ಕೊಳ್ಳಿ, ಆಮೇಲೆ ಇದರಲ್ಲಿ ಏನೇ ತಪ್ಪುಗಳಿದ್ದರೂ ನಿಮ್ಮ ಹೊಟ್ಟೆ ಮೇಲೆ ಹಾಕ್ಕೊಳ್ಳಿ, ಏನೂ ತಪ್ಪುಗಳು ಮಾಡಿರಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ನಮ್ಮ ಒಂದು ಪರಿಸ್ಥಿತಿಗಳು, ನಿಮ್ಮ ಪ್ರೀತಿ ನಮ್ಮ ಕುಟುಂಬದ ಮೇಲೆ ಇರಲಿ, ನಾನು ನಮ್ಮ ಬ್ರದರ್ ಇಬ್ಬರು ಇದ್ದೀವಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ನೋಡೋದೇನ್ರಯ್ಯ, ನಮ್ಮ ಸುಂದರ್ ಎಂಥ ಗೋಲ್ಡನ್ ಸ್ಟೂಡೆಂಟ್ ಅಂತ, ಇನ್ಮೇಲೆ ನೀವು ಅವನ ಆದರ್ಶನೇ ಪರಿಪಾಲಿಸಬೇಕು. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ನೀವೆಲ್ಲರೂ ಕೇಳ್ತಾ ಇದ್ರಿ, ದಯವಿಟ್ಟು ನಮ್ಮ ಇಷ್ಟದ ಪುಸ್ತಕಗಳನ್ನ, ನಾವು ಓದಬೇಕು ಅಂತ ಅಂದುಕೊಂಡಿರುವ ಪುಸ್ತಕಗಳನ್ನ ನಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆನ ಕಲಾ ಮಾಧ್ಯಮದಿಂದ ಮಾಡಿ ಅಂತ ಕಲಾ ಮಾಧ್ಯಮ ಈಗ ಈ ಕೆಲಸಕ್ಕೆ ಕೈ ಹಾಕಿದೆ. ನೀವು 8688140489 ಈ ನಂಬರ್ಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ಅಥವಾ ಸಾಮಾನ್ಯ ಸಂದೇಶ ಕಳಿಸಿ, ಬುಕ್ ಮಾಡಿ. ನೀವು ಇಷ್ಟಪಡುವ ಪುಸ್ತಕ, ನೀವು ಬಯಸುವ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ
ಕಲಾ ಮಾಧ್ಯಮ ತಂದು ತಲುಪಿಸುತ್ತೆ. ಅದು ಹೆಚ್ಚಿನ ಖರ್ಚಿಲ್ಲದೆ ಪುಸ್ತಕದ ಮುಖ ಬೆಲೆಯಲ್ಲಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ. ಯಾವುದೇ ಹೆಚ್ಚುವರಿ ಕೊರಿಯರ್ ವೆಚ್ಚ ಇಲ್ಲ. ಈಗಲೇ ಬುಕ್ ಮಾಡಿ ನಿಮ್ಮ ಇಷ್ಟದ ಪುಸ್ತಕಗಳು ಓದ್ತಿರಲ್ಲ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.